ಹೇ ಇವತ್ತು ನಾವು ಟೊಮೆಟೊ ಸಾರು ಮಾಡೋಣ. ಇದನ್ನ ಟೊಮೆಟೊ ರಸಮ್ ಅಂತಾನು ಕರಿಬೋದು. ಆದರೆ ಎಷ್ಟೊಂದು ಜನ ರಸಮು ಮತ್ತು ಸಾರನ್ನ ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೀರಾ? ನಾನು ಮೊನ್ನೆ ತಾನೇ ಯೂಟ್ಯೂಬಲ್ಲಿ ಒಂದು ಪೋಲ್ ಹಾಕಿದ್ದೆ, ನಿಮ್ಗೆ ಏನನ್ಸುತ್ತೆ ಅಂತ ಅಲ್ಲಿ ವೋಟ್ ಮಾಡಿ. ಬಟ್ ನನಗೆ ಸಾರು ಮತ್ತು ರಸಮ್ ಎರಡೂ ಒಂದೇ. ನೀವು ಹಾಗೆ ಪೋಲಲ್ಲಿ ವೋಟ್ ಮಾಡ್ತಾ ಇರಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಾರನ್ನ ನಾನು ನಾನೇ ಮಾಡಿದ್ದು ಸಾರಿನ ಪುಡಿನಲ್ಲಿ ಮಾಡ್ತಾಯಿನಿ. ಆ ಸಾರಿನ ಪುಡಿ ರೆಸಿಪಿ ಬೇಕಾದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಇದನ್ನು ಯಾವುದೇ ಸಾರಿನ ಪುಡಿ ಬೇಕಾದ್ರೆ ಉಪಯೋಗಿಸ್ಕೊಂಡು ಮಾಡ್ಬೋದು. ಮೊದಲು ಇದಕ್ಕೆ ಮೂರು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತೊಗೊಳ್ಳೋಣ. ಹಣ್ಣಾಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಇದನ್ನು ರಫಾಗಿ ಹೆಚ್ಕೊಳ್ಳೋಣ. ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪದಲ್ಲೇ ಸಖತ್ ಒಳ್ಳೆ ರುಚಿ ಕೊಡೋದಿದು. ತುಪ್ಪ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಸಾಸಿವೆ ಹಾಕೊತ ಇದೀನಿ. ಆಮೇಲೆ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕೋಣ. ಎರಡು ಚೆನ್ನಾಗಿ ಸಿಡೀಲಿ. ಆಮೇಲೆ ಇದಕ್ಕೆ ಒಂದು ಎರಡು ಒಣಮೆಣಸಿನ್ಕಾಯಿನ ಮುರಿದು ಹಾಕೊತ ಇದೀನಿ. ಇದೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡು ಇದಕ್ಕೆ ಒಂದು ಕೈ ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ರುಚಿ ನಂಗೆ ಸಖತ್ ಇಷ್ಟ. ಆಮೇಲೆ ಒಂದು ಎರಡು ಚಿಟಿಕೆಯಷ್ಟು ಹಿಂಗೆ ಹಾಕೋಣ. ಇದೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆಮೇಲೆ ಅದು ಸುಡೋದಕ್ಕಿಂತ ಮುಂಚೆ ಇದಕ್ಕೆ ಟೊಮೆಟೊ ಹಾಕೋಣ. ಕೆಲವರು ಟೊಮೆಟೊನ ಮುಂಚೆನೇ ಬೇಯಿಸ್ಕೊಂಡು ಇದಕ್ಕೆ ಹಾಕೊತಾರೆ. ಬಟ್ ಟೊಮೆಟೊನ ಬಾಡಿಸ್ಕೊಂಡಾಗ ಅದು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ ಈ ಥರ. ಇದಕ್ಕೆ ಒಂದು ಸ್ವಲ್ಪ ಅರ್ಧ ಚಮಚ ಅಷ್ಟು ಅರಶಿನ ಹಾಕೊತ ಇದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಾಗ ಅದಕ್ಕೆ ರುಚಿನೂ ಬರುತ್ತೆ, ಜೊತೆಗೆ ಟೊಮೆಟೊನೂ ಬೇಗ ಬೇಯುತ್ತೆ. ಆಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿರೋ ಸಾರಿನ ಪುಡಿ ಹಾಕೋಣ. ಸಾರಿನ ಪುಡಿ ಒಂದು ಮುಕ್ಕಾಲು ಚಮಚದಿಂದ ಒಂದು ಚಮಚ ಅಷ್ಟು ಹಾಕೊತ ಇದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಮುಚ್ಚಳ ಹಾಕಿ ಬಿಟ್ಬಿಡೋಣ. ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬೇಯ್ಕೊಳ್ಳಿ, ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ. ಆವಾಗಿವಾಗ ಒಂದು ಸತಿ ಬಾಡಿಸ್ಬಿಟ್ಟು ಟೊಮೆಟೊನ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ನಾನು ಬೇಳೆ ಬೇಯಿಸಿರೋ ನೀರು ಹಾಕೊತ ಇದೀನಿ. ಬೇಳೆ ಕಟ್ಟು ಸ್ವಲ್ಪ ಇದೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊತ ಇದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ನಾನು ಸುಮಾರು 4-5 ಕಪ್ ಅಷ್ಟು ನೀರು ಹಾಕೊತ ಇದೀನಿ. ಅದಾದಮೇಲೆ ಇದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ರುಚಿ ನಂಗೆ ಸಖತ್ ಇಷ್ಟ. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಇವಾಗಿದು ಒಂದು 15-20 ನಿಮಿಷ ಚೆನ್ನಾಗಿ ಕುದೀಲಿ, ಸಣ್ಣ ಉರಿನಲ್ಲಿ ಕುದೀಲಿ ಇದು. ಆವಾಗ ರುಚಿಯೆಲ್ಲ ನೀರಿಗೆ ಸೇರ್ಕೊಳ್ಳುತ್ತೆ. ಆವಾಗಿವಾಗ ಟೊಮೆಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು 15-20 ನಿಮಿಷ ಆದಮೇಲೆ ಸಾರು ರೆಡಿ ಇರುತ್ತೆ. ನನಗೇನಂದರೆ ಆ ಸಿಪ್ಪೆ ಆಮೇಲೆ ಮೆಣಸಿನ್ಕಾಯಿ ಅಂಥದ್ದೆಲ್ಲ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಏನು ಮಾಡೋಣ ಅಂದರೆ ಇದನ್ನೆಲ್ಲ ಫುಲ್ಲು ತೆಕ್ಕೊಂಬಿಡೋಣ ನೀಟಾಗಿ. ನಿಮಗೆ ಇಷ್ಟ ಇದ್ದರೆ ಅದನ್ನು ಹಾಗೆ ಬಿಡ್ಬೋದು. ಇವಾಗ ಫುಲ್ಲು ತಿಳಿಯಾಗಿದೆ. ನನಗೆ ಸಾರನ್ನ ಕುಡಿಯೋದಕ್ಕೆ ಸಖದಿಷ್ಟ. ಆಚೆ ಕಡೆ ಫುಲ್ ಬಿಸಿಲಾಗಿದ್ರೆ ಸ್ವಲ್ಪ ಐಸ್ ಹಾಕ್ಕೊಂಡು ನಾನು ಇದನ್ನು ಸಾರನ್ನ ಅದ್ರ ಮೇಲೆ ಹಾಕ್ಕೊಂಡು ಕುಡಿತೀನಿ. ಇಲ್ಲ ಅಂದರೆ ಸ್ವಲ್ಪ ಅನ್ನದ ಜೊತೆ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಾರು ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟ ನನಗೆ. ಅಷ್ಟೇ, ಇದು ನನ್ನ ಟೊಮೆಟೊ ಸಾರು. ನೀವು ಇದನ್ನು ಮಾಡಿ ಹೆಂಗಾಯಿತು ಅಂತ ಹೇಳಿ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.